ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಕೆ ಸಿ ಟಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ಆವಾಗ ಏನಾಗುತ್ತೆ? ಈಗ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋ ರೀತಿ ನಾವು ಯಾವ ರೀತಿ ಸ್ಟೆಪ್ಸನ್ನು ತೆಗೆದುಕೊಳ್ಬಹುದು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ತಪ್ಪದೆ ಲೈಕ್ ಮಾಡಿ, ಈ ಚಾನಲ್ಗೆ ಬಂದವರು ವಿಸಿಟ್ ಮಾಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಕೆ ಸಿ ಟಿ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಯಾಕೆ ಅಲಾಟ್ ಆಗಿರಲ್ಲ? ಯಾಕೆ ಅಂತಂದರೆ, ಅವರೇನು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಕಡಿಮೆ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಿದ್ದಾರೆ, ಅಥವಾ ಅವರ ರ್ಯಾಂಕ್ ಪ್ರಕಾರ ಅವರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದೋ ಆ ಕಾಲೇಜ್ಗಳ ಹೆಸರನ್ನು ಅವರು ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಿಲ್ಲ. ಅದಕ್ಕೋಸ್ಕರ ಅದಕ್ಕಾಗಿ ಏನಾಗಿರುತ್ತೆ, ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂತೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಮಾಡೋದು ಯಾಕಂತೇಳಿದ್ರೆ, ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯಲ್ಲಿ ಅವರು ಮಿಸ್ಟೇಕ್ ಮಾಡಿದಿದ್ರೆ ಅವರಿಗೆ ಗೊತ್ತಾಗಲಿ, ಆ ಮಿಸ್ಟೇಕನ್ನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಮಾಕ್ ಅಲಾಟ್ಮೆಂಟ್ ಮಾಡೋದು. ಸರಿನಾ? ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಲ್ಲ ಅಂತ ಹೇಳಿದ್ರೆ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದರಿಂದ ನಮ್ಗೆ ಮಿಸ್ಟೇಕ್ ಗೊತ್ತಾಗಿರುತ್ತೆ, ಯಾಕೆ ನಾವು ಮತ್ತು ಕಾಲೇಜ್ ಹೆಸರನ್ನು ಆ್ಯಡ್ ಮಾಡಬೇಕು ಅಥವಾ ನಮ್ಮ ರ್ಯಾಂಕ್ಗೆ ಸಿಗುವಂತಹ ಕಾಲೇಜ್ ಹೆಸರನ್ನು ನಾವು ಆ್ಯಡ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗದೇ ಇದ್ದರೆ. ಅವಾಗ ಏನು ಮಾಡಬೇಕು? ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಏನು ಆಪ್ಷನ್ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಮತ್ತು ಹೆಚ್ಚು ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರೊಂದು 30 ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಿದ್ದಾರೆ, ಬಟ್ ಅವರ ರ್ಯಾಂಕ್ ಪ್ರಕಾರ ಆ 30 ಆಪ್ಷನ್ ಎಂಟ್ರಿಲಿ ಯಾವುದೂ ಕಾಲೇಜ್ ಅವರಿಗೆ ಅಲಾಟ್ ಆಗಿಲ್ಲ. ಅವ್ರೇನು ಮಾಡಬೇಕಾಗ್ತದೆ ನೆಕ್ಸ್ಟ್? ಅವರ ರ್ಯಾಂಕ್ಗೆ ಸಿಗಬೇಕಾಗಿರುವಂತಹ ಅಥವಾ ಅವರ ರ್ಯಾಂಕ್ಗೆ ಸಿಗುವಂತಹ ಕಾಲೇಜ್ಗಳ ಹೆಸರನ್ನು ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಬೇಕು. ಅಂದರೆ ಈಗ 30 ಕಾಲೇಜ್ ಹೆಸರನ್ನ ಆ್ಯಡ್ ಮಾಡಿದ್ರು ಅವರಿಗೆ ಸೀಟ್ ಸಿಕ್ಕಿಲ್ಲ, ಅವರೊಂದು 90 ಅದೇ ರೀತಿ 120 ಅಥವಾ 150 ಈ ರೀತಿ ಅವರು ಕಾಲೇಜ್ಗಳ ಹೆಸರನ್ನು ಮತ್ತೆ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡೋದಕ್ಕೆ ಆಗತ್ತೆ, ಆ್ಯಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ, ಅಥವಾ ಫಸ್ಟ್ ರೌಂಡಲ್ಲಿದ್ದರೆ ಸೆಕೆಂಡ್ ರೌಂಡಲ್ಲಾದರೂ ಸೀಟ್ ಸಿಗಬಹುದು. ಕ್ಲಿಯರ್ ಆಯಿತಾ? ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗದೇ ಇದ್ದರೆ ಏನು ಮಾಡಬೇಕು? ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿ ಮತ್ತು ಹೆಚ್ಚು ಕಾಲೇಜ್ಗಳ ಹೆಸರನ್ನು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕು, ಬಟ್ ಪ್ರಯಾರಿಟಿ ಪ್ರಕಾರ. ಸರಿನಾ? ನಂತರ ಬೇರೆ ಡೌಟ್ಸ್ ಇದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.